ಬಿಜೆಪಿಗೆ ಗುಡ್ ಬೈ ಹೇಳಿ ಕಾಂಗ್ರೆಸ್ಗೆ ಸೌದಿ ಸೇರಿದು ಪಕ್ಕಾ ಆಗಿದೆ. ಡಿಕೆಶಿ ಅವರ ಭೇಟಿ ಬಳಿಕ ಸಿದ್ದರಾಮಯ್ಯ ಅವರ ನಿವಾಸಕ್ಕೂ ಕೂಡ ಭೇಟಿ ಕೊಡ್ತಾರೆ. 4 ಗಂಟೆಗೆ ಮೇಲ್ಮನೆ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡ್ತಾರೆ. ಸೊ ಬಿಜೆಪಿಗೆ ರಾಜೀನಾಮೆ ಕೊಟ್ಟ ಬಳಿಕ ಕಾಂಗ್ರೆಸ್ ಮನೆಗೆ ಕಾಲಿಡ್ತಾರೆ ಸವದಿ. ಡಿಕೆ ಶಿವಕುಮಾರ್ ಅವರ ಭೇಟಿಯ ನಂತರ ಸಿದ್ದರಾಮಯ್ಯ ಅವರ ನಿವಾಸಕ್ಕೂ ಹೋಗ್ತಾರೆ, ಭೇಟಿ ಕೊಡ್ತಾರೆ. 4 ಗಂಟೆಗೆ ಅವರೇನು ಬಿಜೆಪಿ ಪಕ್ಷ ಮತ್ತು ಮೇಲ್ಮನೆ ಸದಸ್ಯರು ಎಲ್ಲದಕ್ಕೂ ರಾಜೀನಾಮೆಯನ್ನು ಕೊಟ್ಟು ಬಿಜೆಪಿ ಕೈ ಮುಗಿದು ಹೊರಬರುವಂತಹ ಸಾಧ್ಯತೆ ಎಲ್ಲವೂ ಕೂಡ ಪಕ್ಕಾ ಆಗಿದೆ. ಸಾಧ್ಯತೆ ಅನ್ನೋದಕ್ಕಿಂತ ಅವರು ಕಾಂಗ್ರೆಸ್ಗೆ ಸೇರೋದು ಪಕ್ಕಾ ಆಗಿದೆ. ಬಿಜೆಪಿ ವಿರುದ್ಧ ಸಿಡಿದದ್ದಿದ್ದಾರೆ ಲಕ್ಷ್ಮಣ್ ಸವದಿ ಅವರು. ಯಾರು ಗೊತ್ತಿಲ್ಲ. ಮಾಡಕ್ ಬಂದಿದ್ದಾರೆ. ಇದಾಗ್ತಾ ಇದ್ದಂತೆ ಸಿದ್ದರಾಮಯ್ಯ ಅವರ ಮನೆಗೂ ಕೂಡ ಹೋಗ್ತಾರೆ. ಸೊ ಕಾಂಗ್ರೆಸ್ಗೆ ಸೇರೋದು ಅವರು ಫಿಕ್ಸ್ ಆಗಿದೆ. ಬಿಜೆಪಿಯನ್ನ ಬಿಟ್ಟ ಸವದಿ ಅವರು ಕಾಂಗ್ರೆಸ್ ಮನೆಗೆ ಬರ್ತಾ ಇದ್ದಾರೆ. ಇದೀಗ ಬಿಜೆಪಿಯಲ್ಲಿ ಅಥಣಿಯಲ್ಲಿ, ಬೆಳಗಾವಿ ಅಥಣಿಯಲ್ಲಿ ಮಹೇಶ್ ಕುಮಟಳ್ಳಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಟಿಕೆಟ್ ವಂಚಿತರಾದ ಲಕ್ಷ್ಮಣ್ ಸವದಿ ಬಿಜೆಪಿ ವಿರುದ್ಧ ಸಿಡಿದೆದ್ದು ಈಗ ಪಕ್ಷವನ್ನು ಬದಲಾಯಿಸ್ತಾ ಇದ್ದಾರೆ.